ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ನಾಗೇಂದ್ರ ಅವರನ್ನ ಇಡಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರತಕ್ಕಂಥ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. 48 ಗಂಟೆಗಳು ನಾಗೇಂದ್ರ ಅವರ ಮನೆಯಲ್ಲಿ ತಲಾಶ್ ಮಾಡಿದ್ದಂತಹ ಇಡಿ ಅಧಿಕಾರಿಗಳು ಕೊನೆಗೂ ಕೂಡ ಇವತ್ತು ಬೆಳಿಗ್ಗೆ 4 ಜನ ಅಧಿಕಾರಿಗಳ ತಂಡ ಅವರ ನಿವಾಸಕ್ಕೆ ಹೋಗಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದರು. ನಾಗೇಂದ್ರ ಅವರನ್ನ ಈಗ ಶಾಂತಿನಗರದಲ್ಲಿರ್ತಕ್ಕಂಥ ಇಡಿ ಕಚೇರಿಗೆ ಕರ್ಕೊಂಡು ಬಂದಿರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಓಕೆ, ಅವ್ರನ್ನ ಮಾತನಾಡಿಸೋ ಪ್ರಯತ್ನಗಳು, ಬಟ್ ಅವರು ಮಾತನಾಡ್ತಾ ಇಲ್ಲ ಯಾವುದೇ ವಿಚಾರವಾಗಿ. ನಾಗೇಂದ್ರ ಸಚಿವರಾಗಿದ್ದಂಥವರು ಕೊನೆಗೆ ಅವರು ಈ ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದಿದ್ದಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಅದಾದ ನಂತರ ಈಗ SIT ತನಿಖೆ ಒಂದು ಕಡೆ ನಡೀತಾ ಇದೆ, CBI ತನಿಖೆ ನಡೀತಾ ಇದೆ. ಇದರ ನಡುವೆ ಈಗ ED ಕೂಡ ಎಂಟ್ರಿ ಆಗಿದೆ. ED ಈಗಾಗಲೇ ಎಂಟ್ರಿ ಆಗಿ 2 ದಿನ ಆಗೋಯ್ತು. ಅಂದರೆ ಬುಧವಾರ ಬೆಳಿಗ್ಗೆ ED ಅಧಿಕಾರಿಗಳು ದದ್ದಲ್ ಅವರ ಮನೆ, ನಾಗೇಂದ್ರ ಅವರ ಮನೆ ಎಲ್ಲ ಕಡೆಯಲ್ಲೂ ಕೂಡ ಏಕಕಾಲಕ್ಕೆ ದಾಳಿ ಮಾಡಿದ್ರು. ಒಂದು ಕಡೆ ಬೆಂಗಳೂರು, ಮತ್ತೊಂದು ಕಡೆ ಬಳ್ಳಾರಿ, ರಾಯಚೂರು ಸೇರಿದಂತೆ ಇವರಿಗೆ ಸೇರಿದಂತಹ ಅನೇಕ ಮನೆಗಳಲ್ಲಿ ರೇಡ್ ಆಯಿತು. ಅದರ ಪ್ರಕಾರನೇ ಇವಾಗ ರೇಡ್ ಎಲ್ಲ ಆದ ನಂತರ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ED ಕಚೇರಿಗೆ ನಾಗೇಂದ್ರ ಅವರನ್ನ ಕರೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ನನಗೇನೂ ಗೊತ್ತಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ ನಾಗೇಂದ್ರ ಅವರು. ಓಕೆ, ನಾಗೇಂದ್ರ ಅವರನ್ನ ED ಕಚೇರಿಗೆ ಕರ್ಕೊಂಡು ಬಂದಿರುವ ನೇರ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ನನಗೇನೂ ಗೊತ್ತಿಲ್ಲ, ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ ಅಂತ ಅಷ್ಟೇ ಮಾತಾಡೋದಕ್ಕೆ ಬಿಟ್ಟಿದ್ದು. ಪ್ರಯತ್ನ ಪಟ್ಟರೂ ಕೂಡ ಮಾತನಾಡೋದಕ್ಕೆ ED ಅಧಿಕಾರಿಗಳು ಬಿಟ್ಟಿಲ್ಲ. ಇಲ್ಲಿಗೆ ಕರ್ಕೊಂಡು ಬಂದ ನಂತರ ಮತ್ತೆ ಇಲ್ಲಿ ವಿಚಾರಣೆಗಳು ಆರಂಭ ಆಗುತ್ತೆ. ಈಗ ಅಧಿಕೃತವಾಗಿ ವಶಕ್ಕೆ ಪಡೆದಿದ್ದಾರೆ. ಒಂದು ವೇಳೆ ಅವರು ತನಿಖೆಗೆ ಸಹಕಾರ ಕೊಡಲಿಲ್ಲ ಅಂದರೆ ಅರೆಸ್ಟ್ ಅಂತ ಕೂಡ ತೋರಿಸ್ಬೋದು. ಯಾಕೆಂದರೆ 48 ಗಂಟೆಗಳ ಕಾಲ ಈಗಾಗಲೇ ನಾಗೇಂದ್ರ ಅವರ ಮನೆಯಲ್ಲಿ ತಲಾಶ್ ಮಾಡಿದ್ದಾರೆ ED ಅಧಿಕಾರಿಗಳು. 48 ಗಂಟೆ, ಬುಧವಾರ ಮತ್ತು ಗುರುವಾರ ಕಂಪ್ಲೀಟ್. ಈಗ ಮತ್ತೆ ಬೆಳಿಗ್ಗೆನೇ ನಾಗೇಂದ್ರ ಅವರ ಮನೆಗೆ ಹೋಗಿ ED ಅಧಿಕಾರಿಗಳು ನಾಗೇಂದ್ರ ಅವರನ್ನ ಕರ್ಕೊಂಡು ಬಂದಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಅರೆಸ್ಟ್ ಅಂತ ತೋರಿಸ್ತಾರೆ ಇನ್ನು ಮುಂದಕ್ಕೆ ಅಂತ ಅನಿಸುತ್ತೆ. ಮತ್ತೊಂದು ಕಡೆ ದದ್ದಲ್ ಅವರ ನಿವಾಸಕ್ಕೆ ಕೂಡ ಒಂದು ಟೀಮ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಅವರನ್ನು ಕೂಡ ವಶಕ್ಕೆ ಪಡೀತಕ್ಕಂಥ ಸಾಧ್ಯತೆ. ಇಬ್ಬರನ್ನು ED ಕಚೇರಿಗೆ ಕರ್ಕೊಂಡು ಬಂದು ಕೂರಿಸಿ ಮುಖಾಮುಖಿ ವಿಚಾರಣೆ ಮಾಡ್ತಾರಾ, ಇಂಡಿವಿಜುವಲ್ ಆಗಿ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಈಗ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದು ED ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ. ನನಗೇನೂ ಗೊತ್ತಿಲ್ಲ, ಇದೊಂದೇ ಸ್ಟೇಟ್ಮೆಂಟ್ ನಾಗೇಂದ್ರ ಅವರದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ED ಕಚೇರಿಗಂತೂ ಕರ್ಕೊಂಡು ಬಂದಿದ್ದಾಯ್ತು ನಾಗೇಂದ್ರ ಅವರನ್ನ, ಮುಂದೇನು ಅಂತ? ಅರವಿಂದ್, ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ನಿನ್ನೆ ಡಾಲರ್ ಕಾಲೋನಿಯ ಮನೆಗೆ ದಾಳಿ ಮಾಡಿ ಸುಮಾರು 48 ಗಂಟೆಗಳ ಕಾಲ ಅಲ್ಲಿ ಮನೆಯನ್ನ ಶೋಧ ಮಾಡಿ ಒಂದಷ್ಟು ಪ್ರಮುಖ ದಾಖಲೆಗಳು ಸಿಕ್ಕಿದ್ವು. ಅದರ ಜೊತೆಗೆ ಈಗಾಗಲೇ ನಾಗೇಂದ್ರ ಅವರನ್ನ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಅಕ್ರಮದಲ್ಲಿ ನಾಗೇಂದ್ರ ಅವರ ಪಾತ್ರ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ED ಅಧಿಕಾರಿಗಳಿಗೆ ಕಂಡಂತ ಕಾರಣ. ಇವತ್ತು ಬೆಳ್ಳಂಬೆಳಿಗ್ಗೆ 7:30 ಸುಮಾರಿಗೆ ಅವರ ಡಾಲರ್ ಕಾಲೋನಿಯಲ್ಲಿರುವಂತ ಮನೆಗೆ ಬಂದು ನಾಗೇಂದ್ರ ಅವರನ್ನ ಕರೆದುಕೊಂಡು ಬಂದು ED ಅಧಿಕಾರಿಗಳು ED ಕಚೇರಿಯಲ್ಲಿ ಈಗ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ED ಅಧಿಕಾರಿಗಳು ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಮಾತನಾಡಿಸಿದಂತ ಸಂದರ್ಭ, ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಇದು ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ನನಗೆ ಏನೂ ಗೊತ್ತಿಲ್ಲ, ಇದು ರಾಜಕೀಯ ಪ್ರೇರಿತವಾಗಿರುವಂತ ಒಂದು ಪ್ರಕರಣ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಈಗಾಗಲೇ ED ಅಧಿಕಾರಿಗಳು ಯಾತಕ್ಕಾಗಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ED ಅಧಿಕಾರಿಗಳು ವಿಚಾರಣೆ ಮಾಡಬೇಕು, ಬನ್ನಿ ಅಂತೇಳಿ ED ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನೀಡುವ ಕೆಲಸವನ್ನ ನಾಗೇಂದ್ರ ಅವರು ಮಾಡಿರುವಂತದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ದಾಖಲೆಗಳೇ ಸಿಕ್ಕಿದೆ ಆ ದಾಖಲೆಗಳನ್ನ ಇಟ್ಕೊಂಡು ನಾಗೇಂದ್ರ ಅವರನ್ನ ತೀವ್ರವಾಗಿ ವಿಚಾರಣೆ ಮಾಡ್ಲಿಕ್ಕೆ ಈಗಾಗಲೇ ED ಅಧಿಕಾರಿಗಳು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಅರವಿಂದ್, ಚಂದ್ರಶೇಖರನ್ ಅವರು ಡೆತ್ ನೋಟ್ನಲ್ಲಿ ಬರೀತಾರೆ, ಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಹಣ ಟ್ರಾನ್ಸಾಕ್ಷನ್ ನಡೀತು ಅಂತನ್ಬಿಟ್ಟು. ಕೇವಲ ಅದೊಂದೇ ಆಧಾರವಾಗಿ ಇಟ್ಕೊಂಡಿರೋದ ಅಥವಾ ಏನಾದರೂ ನಾಗೇಂದ್ರ ಅವರ ವಿರುದ್ಧವಾಗಿ ಸಾಕ್ಷಿಗಳೇನಾದರೂ ಸಿಕ್ಕಿರ್ಬೋದಾ ED ರೇಡ್ ಸಂದರ್ಭದಲ್ಲಿ? ನಾಗೇಶ್,
ಅರವಿಂದ್ ಬಹಳ ಪ್ರಮುಖವಾಗಿ ಇಡಿ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 48 ಗಂಟೆಗಳ ಕಾಲ ನಿರಂತರವಾಗಿ ನಾಗೇಂದ್ರ ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡಿರುವಂತದ್ದು, ಜೊತೆಗೆ ಈಗಾಗಲೇ ಇವರ ಆಪ್ತ ಹರೀಶ್ ಏನಿದ್ದ ಆತನಿಂದಲೂ ಕೂಡ ಹಣ ಪಡೆದಿರುವ ಬಗ್ಗೆ ಸಾಕಷ್ಟು ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದಾವೆ ಅನ್ನುವಂತ ಮಾಹಿತಿ, ಜೊತೆಗೆ ನಾಗೇಂದ್ರ ಅವರ ಮೇಲೆ ಇರುವಂತ ಗಂಭೀರ ಆರೋಪ ಏನಂದ್ರೆ ಈ ಒಂದು ಅಂದ್ರೆ ವಸಂತ ನಗರದಲ್ಲಿದ್ದಂತ ಅಕೌಂಟ್ ಅನ್ನ ಎಂ ಜಿ ರೋಡ್ಗೆ ಸ್ಥಳಾಂತರ ಮಾಡ್ಲಿಕ್ಕೆ ಸಾಕಷ್ಟು ಒತ್ತಡವನ್ನ ಹಾಕಿದ್ರು ನಾಗೇಂದ್ರ ಅವರು ಅನ್ನುವಂತ ಆರೋಪ ಕೂಡ ಅವರ ಮೇಲೆ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳು ಬ್ಯಾಂಕ್ ಅಧಿಕಾರಿಗಳಿಂದ ಇವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ಒಂದಷ್ಟು ದಾಖಲೆಗಳನ್ನು ಕೂಡ ಕಲೆ ಹಾಕಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಎಲ್ಲವನ್ನ ಇಟ್ಕೊಂಡು ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇವತ್ತು ವಶಕ್ಕೆ ಪಡೆದು ಮಧ್ಯಾಹ್ನದ ನಂತರ ಬಹುತೇಕವಾಗಿ ನಾಗೇಂದ್ರ ಅವರನ್ನ ಅರೆಸ್ಟ್ ತೋರಿಸ್ತಾರೆ ಅನ್ನುವಂಥದ್ದು ಬಹಳ ಕನ್ಫರ್ಮ್ ಆಗ್ತಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ತನಿಖೆಗೆ ಬೇಕಾಗಿರುವಂತ ದಾಖಲೆಗಳೆಲ್ಲವನ್ನು ಇಟ್ಕೊಂಡು ಇವತ್ತು ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದು ತನಿಖೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗೆ. 48 ಗಂಟೆಗಳು ಮನೆಯಲ್ಲಿ ಹುಡುಕಾಟ ನಡೆಸ್ತಾರೆ ಅಂತಂದ್ರೆ ಇಡಿ ಅಧಿಕಾರಿಗಳಿಗೆ ಏನೂ ಸಿಗದೇನೆ 48 ಗಂಟೆ ಅವ್ರು ಮನೆಯಲ್ಲಿರ್ತಾರ? ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸಾಕಷ್ಟು ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಈ ಇಡೀ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಇದೆ ಅಂತಕ್ಕಂಥದ್ದು ಅವರಿಗೆ ಅರಿವಿಗೆ ಬಂದಿದೆ, ಅದಕ್ಕೆ ಪೂರಕವಾದ ಸಾಕ್ಷ್ಯ ಸಿಕ್ಕಿದೆ. ಹಾಗಾಗಿ ಇಡಿ ಅಧಿಕಾರಿಗಳು ಈಗ ವಶಕ್ಕೆ ಪಡೆದಿರ್ತಕ್ಕಂಥದ್ದು.